ಒಬ್ಬರನ್ನ ಎದುರಿಸಕ್ಕೆ 10 ಜನ ಬರ್ತಾ ಇದ್ದಾರೆ, ಒಬ್ಬರನ್ನ ಎದುರಿಸಕ್ಕೆ 10 ಜನ. ರಜನಿಕಾಂತ್ ಏನು ಹೇಳಿದಾರೆ ಹೇಳಿ, ಸಿಂಹ ಸಿಂಗಲ್ ಆಗೇ ಬರೋದು, ನರಿಗಳೆಲ್ಲ ಗುಂಪಾಗಿ ಬರೋದು, ಆ ನರಿಗಳೆಲ್ಲ 38 ಸೇರ್ಕೊಂಡಿದ್ದಾವೆ ಒಂದು ಸಿಂಹನ ಎದುರಿಸೋದಕ್ಕೆ. ಪರಿಸ್ಥಿತಿ ಆಗೋಯ್ತು. ಮುಂದಿನ ದಿನದಲ್ಲಿ ಯಾರು PM ಆಗಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. GST ಆಯಿತು, ನೋಟ್ ಬ್ಯಾನ್ ಆಯಿತು, ಏನೇನೋ ಆಸೆ, 15 ಲಕ್ಷ ಬರುತ್ತೆ. GST ಅಂದರು, ಮತ್ತೆ ಅದ್ಯಾವುದೋ ಬ್ಲಾಕ್ ಮನಿ ತತ್ತೀನಿ ಅಂದರು, 1 ರೂಪಾಯಿ ಜನಕ್ಕೆ ಯಾವುದೂ ಅನುಕೂಲ ಆಗಿಲ್ಲ. ಮೈಕ್ ಕೊಟ್ಟರೆ ಚೆನ್ನಾಗಿ ಭಾಷಣ ಮಾಡ್ತಾರೆ. ಈ ದೇಶ ಉಳಿಸ್ಕೊಳೋ ಕೆಪಾಸಿಟಿ ಕೊಟ್ಟಿದ್ದಾರೆ ಭಗವಂತ. ಶಕ್ತಿ ಇದೆ, ಅದೊಂಥರ ದೇವತ ಮನುಷ್ಯ ಇದ್ದಂಗೆ ಅದು ನಮ್ಮ ದೇಶದಲ್ಲಿ. ಇವತ್ತು ನಮ್ಮ ದೇಶ 3ನೇ ಸ್ಥಾನದಲ್ಲಿ ಇದೆ ಅಂದರೆ ಗ್ರೇಟ್. ನಮಗೆ ಜಾತ್ಯತೀತವಾಗಿ, ನಮ್ಮ ಜಾತ್ಯತೀತ ಕಾಂಗ್ರೆಸ್ ಮೈತ್ರಿಕೂಟ ಅಂತ ಹೇಳ್ತಾ ಇಲ್ಲ, ಮೋದಿ ಸೋಲ್ಸೋಂಥ ವ್ಯಕ್ತಿ ಯಾರನ್ನ ಆಗಲಿ, ಅಂದರೆ ಮೋದಿ ಅಂದರೆ ಆ ಪಕ್ಷ, ಆ ದುರಾಳಿತ ಪಕ್ಷನ ಸೋಲ್ಸೋಂಥ ವ್ಯಕ್ತಿ ಯಾರೇ ಆಗಲಿ, ನಮ್ಗೆ ಅವ್ರ ಬೆಂಬಲ ಸರ್. ನನ್ನ ಹೆಸರು ಸ್ವಾಮಿ ಅಂತ. ಓಕೆ, ತುಮಕೂರಲ್ಲಿ ವಾಸ. ಸೊ ನೀವು ಹೇಳ್ತಾ ಇದ್ದೀರಾ BJP ನರೇಂದ್ರ ಮೋದಿ ಅವರು ಅಗೇನೆಸ್ಟ್ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿಯಾ ಲೂಟಿ ಮಾಡೋದಕ್ಕೆ ಹೆಸರಿಟ್ಕೊಂಡಿರೋದು ಇಂಡಿಯಾ ಅಂತ. ಈಸ್ಟ್ ಇಂಡಿಯಾ ಕಂಪ್ನಿಲಿ ಇಂಡಿಯಾ ಅಂತ ಇತ್ತು, ಇನ್ನೊಂದು ಮತ್ತೊಂದರಲ್ಲೂ ಇದೆ, ಹೇಳಕ್ಕೆ ಹೆಸರು ಬೇಡ ತಗೊಳ್ಳೋಕ್ಕೆ, ಅದರಲ್ಲೂ ಇದೆ ಇಂಡಿಯಾ ಅಂತ ಅಷ್ಟೇ. 38 ಪಾರ್ಟಿ ಅಂತ ಹೇಳ್ತಿರಲ್ಲ ನೀವು, ಯಾವುದಾದ್ರು ಒಂದು ಪಾರ್ಟಿಲಿ ಮಿನಿಮಮ್ 15-20 ಸೀಟ್ ಗೆದ್ದಿರೋರು ಇದ್ದಾರಾ? ಒಂದು ಪಾರ್ಟಿಗೆ ಕೆಪಾಸಿಟಿ ಇದೆಯಾ, ಗೆಲ್ಲೋ ಕೆಪಾಸಿಟಿ ಇದೆಯಾ ಅವ್ರಿಗೆ? ಇಲ್ಲ. CPI CPM ಹೋಗ್ಬಿಟ್ಟಿದೆ, ಎಲ್ಲೋ ಇದ್ದಾರೆ, 4-5 ಸೀಟಿಗೆ ಕಂಟೆಸ್ಟ್ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಹತ್ರ ಇವರು ಟೈಪ್ ಮಾಡ್ಕೊಳ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡ್ತಾರೆ, ಅವರು ತುಳಿತಾ ಇದ್ದಾರೆ, CPI ಕಮ್ಯುನಿಸ್ಟ್ನ ತುಳಿತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಅವರು ಅಗೇನೆಸ್ಟ್ ಮಮತಾ, ಏನು ಇವ್ರ ಅಲಯನ್ಸು ಬಿಡಿ. ಇನ್ನು ಬಿಹಾರಿಗೆ ಹೋದರೆ ಲಲ್ಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಅವ್ರ ಜೊತೆ ಇವರು ಕಾಂಗ್ರೆಸ್ ಅವರು. ಅಲ್ಲಿ ಇವರು 1-2 ಸೀಟ್ ಕೊಡ್ಬೋದಷ್ಟೇ, ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಳ್ಳಿ. ಬಿಹಾರಲ್ಲಿ 1-2 ಸೀಟಿಗೆ ಕಾಂಟೆಸ್ಟ್ ಮಾಡೋದು ಇವರು. ಓವರಾಲ್ 45 ಜನ ಬಂದಿದ್ದಾರೆ, ಬಿಹಾರ ಆಯಿತು. ಇನ್ನು ಬಂದರೆ ತಮಿಳ್ನಾಡಿಗೆ ಬರ್ತೀರಾ, ತಮಿಳ್ನಾಡಲ್ಲಿ DMK ಇದೆ, ಅಲ್ಲಿ ಮತ್ತೆ ತಮಿಳ್ ಮಾನಿಲ ಕಾಂಗ್ರೆಸ್ಸು, PMK, ADMK, ಇನ್ನೊಂದಷ್ಟು ಇದ್ದಾವೆ. ಇವ್ರುಗಳು ಯಾರ ಜೊತೆ ಟೈಅಪ್ ಆಗೋದು, ಬೇಸ್ ಇಲ್ಲದೆ ಇರೋ ಕಾಂಗ್ರೆಸ್ಸು, ಅಲ್ಲಿ DMK ಜೊತೆ ಅಣ್ಣ ಅವರು, ಇವ್ರ ತಮ್ಮ, ಅವ್ರು ಎಷ್ಟು ಕೊಡ್ತಾರೋ ಭಿಕ್ಷೆ ಅಷ್ಟು ಸೀಟಿಗೆ ಇವ್ರು ಕಂಟೆಸ್ಟ್ ಮಾಡೋದು ಅಷ್ಟೇ. ಇನ್ನು ಕೇರಳಕ್ಕೆ ಬಂದರೆ ಅಲ್ಲಿ ಕಾಂಗ್ರೆಸ್ಸು 3 ಒಳಗೋಗಿದೆ, ಕರುಣಾಕರನ್ ಕಾಂಗ್ರೆಸ್ಸು, ಇನ್ನೊಂದು ಕಾಂಗ್ರೆಸ್ಸು, ಮತ್ತೊಂದು, ಅದರಲ್ಲಿ ಒಂದಷ್ಟು ಜನ BJP ಸಪೋರ್ಟ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಇವರು. ಮುಗೀತು. ಇನ್ನು ಗೋವಾದಲ್ಲಂತೂ ಇಲ್ಲ. ಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ, ಶರದ್ ಪವಾರ್ ಯಾವಾಗ ಎಲ್ಲಿ ಕೈ ಕೊಡ್ತಾರೆ ಏನಂತ ಗೊತ್ತಿಲ್ಲ. ಆಳವಾಗಿ ರಾಜಕೀಯ ವಿಷಯ ವಿಶ್ಲೇಷಣೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು 1-2 ತಿಂಗಳಲ್ಲಿ ನೋಡಿ ಏನಾಗುತ್ತೆ, ಅದು ಸೆಕೆಂಡ್ರಿ. ಇನ್ನು ಮಧ್ಯಪ್ರದೇಶಕ್ಕೆ ಹೋದರೆ ಅಲ್ಲಿ ಇವ್ರದೇ ನಡೀತಾ ಇದೆ. ಮೋದಿಯವರು ಏನು 15 ಲಕ್ಷ ಅಕೌಂಟ್ ಅಷ್ಟು ಹಣ ಇದೆ ಅಂತ ಹೇಳಿದ್ರಿ ಅಂತ ನೀವು ಹೇಳ್ತಿರೋದು ಅಲ್ವಾ? ಹಣ ಇದೆ, ಓಕೆ, ಅದನ್ನು 10 ವರ್ಷದಲ್ಲಿ ತಂದು ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ. ಯಾಕೆ ಕೊಡಲಿಲ್ಲ ಅಂತಂದರೆ, ಸ್ವಿಸ್ ಬ್ಯಾಂಕ್ ಅವ್ರದ್ದು ಅವ್ರದೇ ಆದ ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಹಾಕಿರೋರು ಹೋಗಿ ವಾಪಸ್ ತೊಗೋಬೋದು. ಇಲ್ಲ, ಅವ್ರು ಹೋಗಲಿಲ್ಲ ಅಂದರೆ ಆ ಹಣ ಅವ್ರ ದೇಶಕ್ಕೆ, ಈಗ ಹೆಂಗೆ ನಮ್ಮಲ್ಲಿ RBI ಇದೆ ಹಾಗೆ ಅವ್ರಿಗೆ ಹೋಗುತ್ತೆ, ಸ್ವಿಸ್ ಬ್ಯಾಂಕ್ಗೆ ಅವ್ರು ಜಪ್ತಿ ಮಾಡ್ಕೊತಾರೆ. ಯಾರೂ ಬರಲಿಲ್ಲ, ಈಗ ನಿಮ್ಮ ಅಕೌಂಟು ಇಷ್ಟು ದಿನ ಸರ್ಟೈನ್ ಡ್ಯೂರೇಷನ್ ಆಫ್ ಟೈಮು ನೀವು ಅಕೌಂಟನ್ನು ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂದರೆ ಅದು ಮುರ್ಕೊತಾರೆ, ಏನೋ ಪ್ರೊಸೆಸಿಂಗ್ ಚಾರ್ಜು ಅದು ಇದು ಅಂತೇಳಿ ಮುರ್ಕೊತಾರೆ. ಹಾಗೇ ನೀವು ಯಾರೋ ನಿಮ್ಮ ಅಕೌಂಟಲ್ಲಿರೋ ಹಣ ನೀವು ಹೋಗಿ ಕೇಳಲಿಲ್ಲ ಅಂದಮೇಲೆ ಏನು ಮಾಡ್ತಾರೆ ಬ್ಯಾಂಕ್ ಅವರು? ವಾಪಸ್ ನಿಮಗೆ ಹುಡ್ಕೊಂಬಂದು ಕೊಡಲ್ಲ. ಎಲ್ಲ ಬ್ಯಾಂಕಲ್ಲೂ ಎಲ್ಲ ದೇಶದಲ್ಲಿರೋ ರೂಲ್ಸ್ ಅದು. ಹಾಗಾಗಿ ನಮ್ಮಲ್ಲಿ ಇಟ್ಟಿರೋರು ಲಿಸ್ಟು ದೊಡ್ಡದಿದೆ, ಯಾರನ್ನು ಈಗ ಹೋಗಿ ತಂದರೆ ಸಿಕ್ಕಾಕೊಂತಾರೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅಲ್ಲೇ ಇದ್ಬಿಡಲಿ, ಇರೋದು ನಮ್ಗೆ ಇಲ್ಲಿ ಮಾಡ್ಕೊಂಡಿರೋದೇ ಸಾಕು, ಹಾಳಾಗೋಗ್ಲಿ, ಬಿಟ್ಬಿಡಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಮನಿ ವಿಚಾರ ಒಂದಾದರೆ, ಮತ್ತೆ ಈಗ ಕೆಲವು ಪ್ರಶ್ನೆಗಳು ಹೆದ್ದಿದೆ, ಈಗ ನಮ್ಮ ಸುರಕ್ಷತೆ ಇದೆ ಮೋದಿಯವ್ರು ಬಂದ ಮೇಲೆ ಅಂತೇಳಿ ಕೆಲವರ್ಗದ ಜನ ಹೇಳೋಂಥದ್ದು. ಆ ವಿಚಾರ ತಗೊಂಡಾಗ ಇತ್ತೀಚೆಗೆ ನಡೆದಂಥ ಮಣಿಪುರದ ಘಟನೆ, ರಕ್ತಪಾತ ನಡೆದೋಯ್ತು, ಆಗ್ಬಾರ್ದು ಘಟನೆ, ಹೀನ ಕೃತ್ಯ ನಡೆದೋಯ್ತು, ಆ ಬಗ್ಗೆ ಮೀನಮೇಶ ಯಾಕೆ ಕೇಳಿಸಿದ್ದಾರೆ? ಅದು ಎಲ್ಲಿಂದ ಬರುತ್ತೆ ಗೊತ್ತಾ? ನಾವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂದಿರಾ ಗಾಂಧಿ ಪೀರಿಯಡಿಂದ ಬರುತ್ತೆ, ಸೋನಿಯಾ ಗಾಂಧಿ ಪೀರಿಯಡಲ್ಲಿ ಬರುತ್ತೆ. ಮನಮೋಹನ್ ಸಿಂಗ್ ಅವರು ಅಸ್ಸಾಮಿಂದ 3-4 ಸರಿ ರಾಜ್ಯಸಭೆಗೆ ಎಲೆಕ್ಟ್ ಆಗಿದ್ದರು. ಅಲ್ಲಿ ಫ್ಯಾಕ್ಟ್ ಏನು ಗೊತ್ತಾ, ನಾರ್ತ್ ಈಸ್ಟಿಗೆ ಬರುತ್ತೆ ಅದನ್ನು, ಮೈತೈ ಮತ್ತು ಕುಕ್ಕಿ. ಕುಕ್ಕಿ ಯಾರು? ರೋಹಿಂಗ್ಯಾ ಮತ್ತು ಬಾಂಗ್ಲಾದಿಂದ ಬಂದವರು, ಮಲೇಷ್ಯಾದಿಂದ ಬಂದಂಥ ವಲಸಿಗರು. ವಲಸಿಗರು ಬಂದರು, ಮೈತೈ ಬಂದು ಮೂಲ ಬುಡಕಟ್ಟು ಜನ ಅಲ್ಲಿಯವರು, ಮಣಿಪುರದಲ್ಲಿ. ಏನು ಮಾಡಿದ್ರು ಇವರು, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು, ಗುಡ್ಡಗಾಡು ಪ್ರದೇಶದ ಮೇಲುಗಡೆ ಅಫೀಮ್ ಬೆಳೆಯೋದಕ್ಕೆ, ಗಾಂಜಾ ಅಫೀಮ್ ಬೆಳೆಯೋದಕ್ಕೆ ಮೇಲುಗಡೆ ಕುಕ್ಕಿಯವರಿಗೆ ಬಿಟ್ಕೊಟ್ರು ರೂಲ್ಸ್, ಒಪ್ಪಂದ ಆಗಿದ್ದು.
ಬಯಲು ಪ್ರದೇಶದಲ್ಲಿ ಮೈತ್ರಿಯವರಿಗೆ ಬಿಟ್ಕೊಟ್ರು. ಇವರು ದುಡ್ಡು ಮಾಡಿ 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 ಬರೀ ಅಫೀಮ್ ಗಾಂಜಾ ಬೆಳೀತಾ ಇದ್ದಾರೆ ಸ್ವಾಮಿ. ಬಾಂಗ್ಲಾ, ಚೈನಾ, ಬರ್ಮಾ, ಮ್ಯಾನ್ಮಾರು, ಆಮೇಲೆ ಅಫ್ಘಾನಿಸ್ತಾನು, ಪಾಕಿಸ್ತಾನು, ಇಷ್ಟು ದೇಶಗಳು ಸಂಪತ್ ಭರಿತ ಆಗ್ತಾ ಇದ್ದಾವೆ ಬಿಕಾಸ್ ಆಫ್ ಕುಕ್ಕಿ ಜನಾಂಗದವ್ರು ಬೆಳೆಯೋ ಅಫೀಮು ಗಾಂಜಾದಿಂದ. ಅದು ಆಮೇಲೆ ನಮ್ಮ ದೇಶಕ್ಕೂ ಬರ್ತಾ ಇದೆ, ಆಯ್ತಾ? ಅದೆಲ್ಲದಕ್ಕೂ ಮೂಲ ಅಪ್ ಟು 14 ಏನಿತ್ತು ಗೌರ್ಮೆಂಟು, ಆ ಎರಡು ಟರ್ಮಲ್ಲಿ ಇವರು ಮಾಡಿಕೊಟ್ಟಿರೋ ಅಗ್ರಿಮೆಂಟು. ಸರಿ, ಈಗ ಪ್ರಶ್ನೆ ಹಿಂದೆ ಒಂದು ಸೆಕೆಂಡ್ ನಿಮ್ಮ ಇಡದಾಗ ನೀವು ಮಾತಾಡಿ. ಈಗ ಪ್ರಶ್ನೆ ಇರೋಂಥದ್ದು, ಹಿಂದೆ ನಡೆದಿತ್ತು, ಹಾಗಾಗಿತ್ತು, ಹೀಗಾಗಿತ್ತು ಅಂತ ಹೇಳ್ತಿದ್ದೀರಿ. ಓಕೆ, ಇರಬಹುದು, ಇಲ್ಲ ಅಂತಲ್ಲ. ಬಟ್ ಆದರೆ ಈಗ ನಿಮ್ಮ ಏನು ಎಲ್ಲರೂ ಮೆಚ್ಕೊಳ್ಳೋಂಥದ್ದು, ದೇಶ ಮೆಚ್ಕೊಳ್ಳೋಂಥದ್ದು ಅಂತೇಳಿ ಜನ ಮಾತಾಡೋಂಥದ್ದು, ಒಂದು ವರ್ಗದ ಜನ, ಯಾಕೆ ಅದನ್ನು ಕೂಡಲೇ ಅವರಲ್ಲಿ ಪವರ್ ಇತ್ತಲ್ಲ, ಪ್ರಧಾನಿ ಇವರಾಗಿದ್ರಲ್ವಾ, ಈಗ ಪ್ರಧಾನಿ ಇರೋದು ಮೋದಿ ಅವರಲ್ವಾ, ಇಂದಿರಾ ಗಾಂಧಿ ಅವರಿಲ್ಲ, ಸೋನಿಯಾ ಗಾಂಧಿ ಅವರಿಲ್ಲ, ಇವ್ರ ಪವರ್ನ ಬಳಸಿ ಅಲ್ವಾ, ಇವರ ಪಡೆಯನ್ನ ಬಳಸಿ ಆರೋಪಿಗಳನ್ನ ಏನು ಗಲ್ಲಿಗೇರಿಸಬಹುದಾಗಿತ್ತಲ್ಲ ಅನ್ನೋದು ಪ್ರಶ್ನೆ. ಬೀರೇನ್ ಸಿಂಗ್ ಮೊನ್ನೆ ಬಿಜೆಪಿ ಗೌರ್ಮೆಂಟ್ ಫಾರ್ಮ್ ಆದಮೇಲೆ, ಓನ್ ಗೌರ್ಮೆಂಟ್ ಫಾರ್ಮ್ ಆದಮೇಲೆ ಬೀರೇನ್ ಸಿಂಗ್ ಮಾಡಿರೋದು ಅದೇ ವಿಷಯ. ಆಮೇಲೆ ಮೈತ್ರಿಯವ್ರಿಗೆ ರಿಸರ್ವೇಷನ್ ಬಂತು, ಅದು ಕುಕ್ಕಿ ಅವ್ರಿಗೆ ಇಷ್ಟ ಇಲ್ಲ. ರಿಸರ್ವೇಷನ್ ಬಂದುಬಿಟ್ರೆ ಗೌರ್ಮೆಂಟಲ್ಲಿ ಎಲ್ಲದರಲ್ಲೂ ಇವ್ರಿಗೆ ರಿಸರ್ವೇಷನ್ ಆಗುತ್ತೆ. ಆಚೆಯಿಂದ ಬಂದಿರೋರು ಸ್ವಾಮಿ, ನಿಮ್ಮೂರಿಗೆ ಬೇಡ, ನಿಮ್ಮ ಮನೆಗೆ ಬರ್ತಾರೆ, ನೆಂಟರಾಗಿ ಎರಡು ದಿನ ಇರ್ತೀನಿ ಅಂತಾರೆ, ಒಂದು ರೂಮ್ ಬಿಟ್ಕೊಡ್ತೀರಾ, ಆಮೇಲೆ ಹಾಲ್ ಬಿಟ್ಕೊಡ್ತೀರಾ, ಪೂರ್ತಿ ಮನೆಯೇ ನಿಮ್ಮದು ಅಂತ ನಿಮ್ಮನ್ನು ಆಚೆ ಹಾಕಿದ್ರೆ ಏನು ಮಾಡಬೇಕು ಅವಾಗ? ಅದೇ ಮೈತ್ರಿಯವ್ರು ಮಾಡ್ತಾ ಇರೋದು. ಆದರೆ ಕುಕ್ಕಿಯವ್ರಿಗೆ ಹೊರಗಡೆಯಿಂದ ಬರ್ತಾ ಇದೆ, ಶಸ್ತ್ರಾಸ್ತ್ರಗಳು ಹೊರಗಡೆಯಿಂದ ಪೂರೈಕೆ ಆಗ್ತಾ ಇದೆ. ಅದರಿಂದಾಗಿ ಅವರು ಇಂಡಿಯನ್ ಆರ್ಮಿಗೂ ಸಹ ಪೈಪೋಟಿ ಕೊಡೋಷ್ಟರ ಮಟ್ಟಿಗೆ ದುಷ್ಟರಾಗಿ ಬೆಳೆದಿದ್ದಾರೆ. ಅವರೇನು ಒಳ್ಳೆಯವರಲ್ಲ ಕುಕ್ಕಿಗಳು. ಅಫೀಮ್ ಗಾಂಜಾ ದುಡ್ಡಿದೆ, ಹೇರಳವಾಗಿ ವಿದೇಶದಿಂದ ಫಂಡಿಂಗ್ ಆಗ್ತಾ ಇತ್ತು, ಅದರಿಂದ ಅವರು ಮೈತ್ರಿ ಲೋಕಲೈಟ್ಸ್ನ ಅವ್ರು ಆಚೆ ದಬ್ತಾ ಇದ್ದಾರೆ. ಇವತ್ತು ನೋಡಿ, ಮೈತ್ರಿಯವರು ವಲಸೆ ಹೋಗ್ತಾ ಇದ್ದಾರೆ, ಮೂಲ ನಿವಾಸಿಗಳವರು ಹಿಂದೂಗಳು ಅವರು ವಲಸೆ ಹೋಗ್ತಾ ಇದ್ದಾರೆ. ಯಾವ ಪರಿಸ್ಥಿತಿಗೆ ಬಂದಿದೆ ಅದನ್ನು ಒಂದೇ ಸರಿ ಹೇಳ್ತಿದ್ದಂಗೆ ತೆಗೆದುಬಿಡೋಕ್ಕಾಗಲ್ಲ. ಇಡೀ ರಾಜ್ಯದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲನೂ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ನೀವು ಹೋಗಿ ನೋಡಿ, ಎಷ್ಟು ಮಟ್ಟಿಗೆ ಅಂದರೆ ಮೈತ್ರಿಗಳು ಮೈನಾರಿಟಿಯಲ್ಲಿ ಮೈನಾರಿಟಿ ಆಗಿದ್ದಾರೆ, ಮೊದಲಿದ್ದವರಲ್ಲ. ಕೆಲ ವರ್ಗದ ಜನ ಹೇಳೋಂಥದ್ದು, ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತಂದರೆ ನೀವು ಬಿಟ್ಬಿಡಿ, ರಾಜೀನಾಮೆ ಕೊಡಿ, ನಾವು ನಡೆಸ್ತೀವಿ ಅಂತ ಒಂದು ವರ್ಗದ ಜನ ಹೇಳೋಂಥದ್ದು. ಯಾರು ಹೇಳೋದು ರಾಜೀನಾಮೆ ಕೊಡಿ ಅಂತ ಹೇಳಿ? ಈಗ ಸಾಕಷ್ಟು ಪ್ರತಿಭಟನೆಗಳು ನಡೀತು, ಈಗ ನಿನ್ನೆ ಕೂಡ ಪ್ರತಿಭಟನೆಗಳು ನಡೀತು, ಡಿ ಸಿ ಆಫೀಸ್ ಮುಂದೆ ಮೊನ್ನೆ ಕೂಡ ನಡೀತು, ಸಾಕಷ್ಟು ಪ್ರತಿಭಟನೆಗಳು ಆಗ್ತಾ ಇದೆ. ನಿಮ್ಮಲ್ಲಿ ಸಾಧ್ಯ ಆದರೆ, ನೀವು ಸಮರ್ಥವಾಗಿದ್ದರೆ ಅದನ್ನು ಈ ಕೂಡಲೇ ಗಲ್ಲಿಗೇರಿಸಿ, ಇಲ್ಲ ಅಂತಂದರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ಆ ಬಗ್ಗೆ ಹೇಳೋದಾದ್ರೆ ಸರ್, ಒಂದು ದಿನ ಸ್ಟಡಿ ಮಾಡಿ ನೀವು, ಏನು 20-25 ವರ್ಷದ ಹಿಸ್ಟ್ರಿ ಸ್ಟಡಿ ಮಾಡಿ, ಮೊದಲು ರಾಜ್ಯ ಹೆಂಗಿತ್ತು, ಹೇಗಾಗಿದೆ, ಯಾವ ಸ್ಥಿತಿಗೆ ಬಂದಿದೆ, ಅದನ್ನು ಸ್ಟಡಿ ಮಾಡಿ. ಯಾರು ಮಿಸ್ಟೇಕ್ ಇಲ್ಲಿ ಒಂದೇ ದಿನ ತೆಗೆದಾಕೋಕ್ಕಾಗಲ್ಲ ಸ್ವಾಮಿ. ಇಂಡಿಯಾದಲ್ಲಿ ನೀವು ಹೇಳ್ಬೋದು ಯಾವುದು ನೋಟ್ ಬ್ಯಾನ್ ಮಾಡಿಬಿಟ್ರು ಅಂತ. ನೋಟ್ ಬ್ಯಾನ್ ಮಾಡಿದ್ದಕ್ಕೆ ಇವತ್ತು ಪಕ್ಕದ ದೇಶದಲ್ಲಿ ಬೇಡ್ತಾ ಇದ್ದಾರೆ, ಭಿಕ್ಷೆ ಬಿಡ್ತಾ ಇದ್ದಾರೆ, ಗೊತ್ತಾ? ಕ್ಯಾರೆಟ್ ಏನು, ಟೊಮೆಟೊ ಏನು, ಹಾಲಿನ ರೇಟ್ ಏನಾಗಿದೆ, ಅವ್ರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಬಿಕಾಸ್ ಅಲ್ಲಿಂದ ಬರ್ತಾ ಇತ್ತು ಕಳ್ಳನೋಟು, ಕಳ್ಳನೋಟು ಬರ್ತಾ ಇತ್ತು, ಚಾಲೂ ಮಾಡ್ತಾಯಿದ್ರು, ಅಲ್ಲಿ ದುಡ್ಡು ಮಾಡ್ಕೊತಾ ಇದ್ರು, ಎಲ್ಲ ಕಟ್ ಮಾಡಿದ್ದಾರೆ. ಬಾಲ ಕಟ್ ಮಾಡಿದ ಮೇಲೆ ಏನಾಗಿದೆ, ದೇಹಿ ಅಂತ ಹಿಡ್ಕೊಂಡು ನಿಂತಿದ್ದಾರೆ. ಇದು ಫ್ಯಾಕ್ಟು. ನೀವು ನೋಟ್ ಬ್ಯಾನ್ ಮಾಡಿದ ತಪ್ಪು ನಮ್ಮನ್ನು ಎ ಟಿ ಎಮ್ಮಲ್ಲಿ ಅಥವಾ ಮುಂದೆಗಡೆ ನಿಲ್ಲಿಸ್ಬಿಟ್ರಿ ಅಂತಂದರೆ ಅದು ಕ್ಷಣಿಕ ಸ್ವಾಮಿ. ನಾನು ನಿಂತಿದ್ದೀನಿ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದಾದರೆ ನಾವು ಕೊಡೋಣ. ಇವತ್ತು ನಾನು 20,000 ಟ್ಯಾಕ್ಸ್ ಕಟ್ತೀನಿ ತಿಂಗಳ, ನನಗೇನು ವಾಪಸ್ ಬರ್ತಾ ಇಲ್ಲ, ಆದ್ರೂ ನನ್ನ ದೇಶಕ್ಕೆ ಒಳ್ಳೇದಾಗ್ತಾ ಇದೆ. ಆರ್ಮಿಲಿ ಒಬ್ಬ ಸೋಲ್ಜರು ಬ್ರಿಗೇಡಿಯರ್ ಅಲ್ಲ, ಕರ್ನಲ್ ಅಲ್ಲ, ಜವಾನ್ ಇನ್ನೊಬ್ಬರಲ್ಲ, ಒಬ್ಬ ನಾರ್ಮಲ್ ಜವಾನ್ ಒಂದು ಬುಲೆಟ್ ಆರಿಸ್ಬೇಕು ಅಂದರೆ ಡೆಲ್ಲಿಯಿಂದ ಫೋನ್ ಬರಬೇಕಾಗಿತ್ತು. ಇವತ್ತು ಹಂಗಿಲ್ಲ, ನೀನು ಎಷ್ಟಾದರೂ ಬುಲೆಟ್ ಆರಿಸು ನೀನು, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆರಿಸು. ಯೋಚನೆ ಮಾಡಬೇಡ, ಲೆಕ್ಕ ಇಡಬೇಡ. ಬುಲೆಟ್ ಪ್ರೂಫ್ ಜಾಕೆಟ್ ಕೊಡೋಕ್ಕೆ ಇಷ್ಟು ವರ್ಷ ಬೇಕಾಯ್ತಾ, ಇಷ್ಟು ವರ್ಷ ಬೇಕಾಯ್ತಾ ನಮ್ಮ ಸೈನಿಕರಿಗೆ? ಅಲ್ಲ, ಅದೇ ಪವರು ಮಣಿಪುರದ ಘಟನೆ ಆರೋಪಿಗಳಿಗೆ ಯಾಕೆ ಆಗ್ತಿಲ್ಲ ಅದೇ ಹೇಳ್ತಾ ಇರೋದು. ಒಂದೇ ದಿನ ಆಗಲ್ಲ, ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ನೀವು ಆರ್ಮಿಯಷ್ಟೇ ವೆಪನ್ಸ್ ಇದೆ ಅವ್ರ ಹತ್ರ, ಇಂಡಿಯನ್ ಆರ್ಮಿ ಹತ್ರ ಇರೋಷ್ಟೇ ವೆಪನ್ಸ್ ಇದೆ ಅಂದಮೇಲೆ ಯಾವ ಮಟ್ಟಕ್ಕೆ ದುಷ್ಟರು ಬೆಳೆದಿದ್ದಾರೆ ಅಂತ ಯೋಚನೆ ಮಾಡಿ. ನಮ್ಮ ಆರ್ಮಿ ಸರಿಸಮಾನವಾಗಿ ಅದಕ್ಕಿಂತ ಜಾಸ್ತಿನೇ ವೆಪನ್ಸ್ ಇಟ್ಟಿದ್ದಾರೆ ಅವರು, ಅಡ್ವಾನ್ಸ್ ವೆಪನ್ಸ್ ಇಟ್ಟಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಫಂಡಿಂಗ್ ಆಗಿದೆ, ಬೆಳೆದಿದ್ದಾರೆ. ದುಷ್ಟಕೂಟ ಅಂದರೆ ಸುಮ್ಮನೆ ಅಲ್ಲ. ಈಗ ಒಬ್ಬರನ್ನ ಎದುರಿಸೋಕೆ 10 ಜನ ಬರ್ತಾ ಇದ್ದಾರೆ, ರಜನಿಕಾಂತ್ ಏನು ಹೇಳಿದರೆ ಹೇಳಿ, ಸಿಂಹ ಸಿಂಗಲ್ಲಾಗೇ ಬರೋದು, ನರಿಗಳೆಲ್ಲ ಗುಂಪಾಗಿ ಬರೋದು, ಆ ನರಿಗಳೆಲ್ಲ 38 ಸೇರ್ಕೊಂಡಿದ್ದಾವೆ ಒಂದು ಸಿಂಹನ ಎದುರಿಸೋದಕ್ಕೆ. ಅದೇ ಸಿಂಹಕ್ಕೀಗ ಏನಾದರೂ ಭಯ ಆಗಿದೆಯಾ ಅಂತೇಳಿ? ಯಾವ ಭಯ ಸ್ವಾಮಿ, ಭಯ ಇಲ್ಲ. ಇಡೀ ವಿಶ್ವನೇ ವಿಶ್ವನಾಯಕ ಅಂತ ಹೇಳ್ತಾ ಇದೆ. ಫಾರಿನಲ್ಲಿ ಹೋದರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ಹತ್ರಕ್ಕೆ ಬರ್ತಾರೆ. ಮನಮೋಹನ್ ಸಿಂಗ್ ಆಗಿದರೆ ಅವ್ರು ಹಿಂಗೆ ಸೈಡಿಗೆ ನಿಂತ್ಕೊಂಡಿರ್ತಿದ್ರು, ವಿಡಿಯೋಗಳು ಸ್ಯಾಂಪಲ್ಲು ನೋಡಿ, ಮನಮೋಹನ್ ಸಿಂಗ್ ಸೈಡಲ್ಲಿ ಹಿಂಗೆ ನಿಂತಿದ್ರು.
ಇವತ್ತು ಇವ್ರ ಸೆಂಟರ್ ಆಫ್ ಅಟ್ರಾಕ್ಷನ್, ಎಲ್ಲರೂ ಬಂದು ಇವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ. ಅಮೆರಿಕಾಗೆ ಹೋದರೆ ಪ್ರೀವಿಯಸ್ಸು ಪ್ರೆಸಿಡೆಂಟು, ಈಗಿನ ಪ್ರೆಸಿಡೆಂಟು ಬಂದು ಹಿಂದೆಯಿಂದ ಅಟ್ಲೀಸ್ಟ್ ಸರ್ ನಾನು ಅಂತ ಮುಂದೆ ಬಂದು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ. ಇದೇ ಮೋದಿ ಅವ್ರು ಪ್ರಚಾರ ಮಾಡಿದಾಗ ಕರ್ನಾಟಕ ಏನಾಯಿತು ಅಂತ ಹೇಳಿ ಫಲಿತಾಂಶ. ನಮ್ಮ ಜನ ಇವತ್ತು ಮಣ್ಣು ತಿಂತಾ ಇದ್ದಾರೆ. ಓಟ್ ಹಾಕ್ಬಿಟ್ಟು ಯಾಕೆ ಹಾಕಿದ್ದೀವಿ, ಏನು ಇವ್ರು ಮಾಡಿರೋದು, ಕರೆಂಟ್ ಬಿಲ್ ರೈಸ್ ಮಾಡಿದ್ರು, ಇನ್ನೊಬ್ರಿಗೆ ಕೊಟ್ಟರು, ಬಸ್ಗಳು ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಿಗೆ ಬಸ್ಸಿಗೆ ಹೋಗಬೇಕು ಅಂತಂದರೆ ನಾಲ್ಕೈದು ಬಸ್ ನೋಡ್ಬೇಕು ನಾವು ಖಾಲಿ ಇದೆಯಾ ಅಂತ. ಇಲ್ಲ ಮಾಡಬೇಕು. ಎಲ್ಲಿ ಎಜುಕೇಷನ್ ಫ್ರೀ ಮಾಡಿ, ಹಾಸ್ಪಿಟಲೈಸೇಷನ್ ಫ್ರೀ ಮಾಡಿ, ಮಾಡೋಕ್ಕಾಗಲ್ವಾ? ಇರೋ ರೋಡ್ಗಳೆಲ್ಲ ಕ್ಲೀನಾಗಿ ಮಾಡಿ, ಸ್ಕೂಲ್ಗಳು ಕಟ್ಟಿ, ಅದೆಲ್ಲ ಇಲ್ಲ. ಯಾಕೆ ಬೇಕಿತ್ತು ಹೇಳಿದ್ರೆ ಸುಮ್ಮನೆ. ಒಟ್ಟಾರೆಯಾಗಿ ಎರಡು ಬಾರಿ ಏನು ಅಧಿಕಾರ ಕೊಟ್ಟಿದ್ವಿ, ನಮಗೆ ತೃಪ್ತಿಕರವಾಗಿದೆ, ನಮ್ಮ ದೇಶ ಸುರಕ್ಷಿತವಾಗಿದೆ, ನಾವು ಅವ್ರಿಗೆ ನಮ್ಮ ಒಲವನ್ನು ತೋರ್ತೀವಿ ಅನ್ನೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ? 300% ಮೋದಿಯವರೇ ಬರಬೇಕು. ಭಾರತ ಬದುಕಬೇಕು, ಭಾರತದಲ್ಲಿರೋ ಜನ ಬದುಕಬೇಕು. ಅಟ್ಲೀಸ್ಟ್ ಒಂಚೂರಾದರೂ ಸೇಫ್ಟಿ ಇದೆ ಅಂತಂದರೆ ಮೋದಿಯವ್ರ ಕಾಲದಲ್ಲಿ, ಇಲ್ಲಾಂದರೆ ಸ್ವಾಮಿ ನಿಜವಾಗ್ಲೂ ನೀವು ಇರಲ್ಲ, ನಾವು ಇರಲ್ಲ. ಯಾವ ಕಡೆ ಮಾರ್ಕೊಂಡು ಹೋಗ್ತಾರೆ, ದಂಗೆಗಳು ಬಾಂಬ್ಗಳು ಜಾಸ್ತಿ ಆಗುತ್ತೆ. ಎಷ್ಟು ವರ್ಷದಲ್ಲಿ, ಒಂಬತ್ತು ವರ್ಷದಲ್ಲಿ ಎಲ್ಲಾದರೂ ಬಾಂಬ್ ಸ್ಫೋಟ ಆಗಿದೆಯಾ? ಮೊದಲಾಗಿತ್ತು. ಎಂತೆಂಥ ಬಾಂಬ್ ಸ್ಫೋಟಗಳಾಗಿದ್ವು, ಉಗ್ರರ ಚಟುವಟಿಕೆ ನಡೀತಾ ಇತ್ತು. ಇಲ್ಲಿ ನಡೆಯೋಕ್ಕೆ ಮುಂಚೆನೇ ಹಿಡಿತಾ ಇದ್ದಾರೆ. ಹಿಡಿದ್ರೆ ಇನ್ನು ಹೇಳಿದ್ರೆ ಮತ್ತೆಲ್ಲೆಲ್ಲ ಹೋಗುತ್ತೆ, ಬೇಡ ಅದು. ಆದ್ದರಿಂದ ಸೇಫ್ಟಿ ಬೇಕು ನಿಮಗೆ, ದೇಶದ ರಕ್ಷಣೆ ಬೇಕು. ಎಕಾನಮಿ ಇವತ್ತು ಯಾವ ಮಟ್ಟಕ್ಕಿದೆ? 2014 ಬಂದಾಗ 10 ಟಾಪ್ 10 2019 ಬಂದಾಗ ಟಾಪ್ 5 ನೆಕ್ಸ್ಟು ಟಾಪ್ 3 ಇರ್ತಾರೆ. ಅದು ಮೋದಿ ಅಂದರೆ ಎಕಾನಮಿ, ವಿದೇಶಾಂಗ ವ್ಯವಹಾರ. ಎಷ್ಟು ದೇಶಗಳಲ್ಲಿ ಏನೇನೆಲ್ಲ ಆಯಿತು, ಆಮೇಲೆ ರಷ್ಯಾ, ಆಮೇಲೆ ಯುಕ್ರೇನ್ ಗಲಾಟೆ ಆಯಿತು ಸ್ವಾಮಿ. ಒಂದು ಇಂಡಿಯಾ ಫ್ಲಾಗ್ ತೋರಿಸಿದ್ರೆ ನಿಮಗೆ ಯಾವನು ಗುಂಡಾರ್ಸಲ್ಲ, ಬೇರೆ ಫ್ಲಾಗ್ ತೋರಿಸಿದ್ರೆ ಡಮ್ ಅನ್ನಿಸ್ಬಿಡ್ತಾರೆ. ಸಾಕಾ? ಅದಕ್ಕಿಂತ ಬೇಕಾ? ಅದು ಇಂಡಿಯಾ ಅಂದರೆ, ಅದು ಇಂಡಿಯಾ ಪವರು ಅಂದರೆ, ಮೋದಿ ಅಂದರೆ. ನೀವು ಸುಮ್ಮನೆ ಯಾವನ ಅಲ್ಲ ರೀ, ಒಂದು ಹೇಳ್ತೀನಿ, ರಾಹುಲ್ ಗಾಂಧಿ ಇಂಡಿವಿಜುವಲಾಗಿ ತಗೋತೀನಿ ನಾನು. ಅವ್ರು ಯಾವ ಧರ್ಮ, ಯಾವ ಧರ್ಮ? ಅಮ್ಮ ಕ್ರಿಶ್ಚಿಯನ್ನು, ಹಾಂ. ಅವ್ರ ಅಜ್ಜಿ ಹಿಂದೂ, ಅವ್ರ ತಾತ ಫಿರ್ದೋಸ್ ಖಾನ್ ತೊಗೊಂಡೋಗಿ, ನೀವು ಫಿರೋಸ್ ಖಾನ್ನ ತೊಗೊಂಡೋಗಿ ಫಿರೋಸ್ ಗಾಂಧಿ ಮಾಡಿದ್ರಿ. ಇದು ಜಾತ್ಯತೀತ ದೇಶ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಯಾವುದು ಅಂತ ಹೇಳ್ಕೊಂತೀರಾ ನೀವು? ನಮ್ಮ ಪ್ರಧಾನಿ ಹೋಗ್ತಾರೆ ರೀ, ವಾರಣಾಸಿಗೆ ಹೋಗ್ತಾರೆ, ಉಜ್ಜಯಿನಿಗೆ ಹೋಗ್ತಾರೆ, ಎಲ್ಲಾದರೂ ಹೋಗ್ತಾರೆ. ನಾನು ಹಿಂದೂ ಅಂತಾರೆ, ಒಂದು ಮಡಿ ಮೈಲಿಗೆ ಸ್ನಾನ ಮಾಡ್ತಾರೆ ಹೋಗ್ತಾರೆ. ಇವರು ಸರ್ಟಿಫಿಕೇಟಲ್ಲಿ ರಾಹುಲು ಅದು ಇದು ಅಂತ ಏನೋ ಹೇಳ್ಕೊತಾರೆ. ಇಲ್ಲಿ ನೋಡಿದ್ರೆ ನಾನು ಇದರಲ್ಲಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ನಾನು ಎಂಥದ್ದು ಬ್ರಾಹ್ಮಣ ಅಂತ ಜನಿವಾರ ಹಾಕೋತಾರೆ. ಇದು ಯಾವುದಿದು ಕರ್ಮ? ಅದಲ್ಲ, ಒಬ್ಬ ಭಾರತದ ಪ್ರಜೆಯಾಗಿ ಯೋಚನೆ ಮಾಡಿದ್ರೆ ಯಾವ ಧರ್ಮದವನು ಅವನು? ಫಸ್ಟು ನಮ್ಮದು ಹಿಂದೂ ದೇಶ, ಭಾರತ ಅಂದರೆ ಹಿಂದುತ್ವ ಅಷ್ಟೇ. ಮೂರು ಇಲ್ಲ, ಅದು ಕ್ರಾಸ್ ಬ್ರೀಡ್ ಇದ್ದಂಗೆ. ನಾನು ಓಪನ್ ಆಗಿ ಏನಾಗುತ್ತೆ, ಭಾರತ ಅಂತಂದ್ರೆ ಎಲ್ಲರೂ ಬದುಕಂತದ್ದು ಒಂದು ದೇಶ, ಎಲ್ಲರೂ ಒಂದು ಸೋದರತೆಯಿಂದ ಭಾವೋದ್ಗೀತೆಯಿಂದ ಬದುಕಂತ ದೇಶ. ಇದರಲ್ಲಿ ಎಲ್ಲರಿಗೂ ಈಗ ಒಂದು ಕೈಲಿ ಬ್ಲಡ್ ಬಂದಾಗ ಎಲ್ಲರ ರಕ್ತ ಕೆಂಪಾಗಿ ಇರುತ್ತೆ. ಅದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿ ಸ್ವಾಮಿ. ನಾವು ಬ್ಲಡ್ ಡೊನೇಟ್ ಮಾಡ್ತೀವಿ, ನಾವು ಯಾವ ಧರ್ಮ ಅಂತ ನೋಡಲ್ಲ. ಒಂದು ತರಕಾರಿ ತೊಗೊಂಬರ್ತೀವಿ, ದವಸ ಧಾನ್ಯ ತರ್ತೀವಿ, ಯಾವ ಧರ್ಮ ಅಂತ ನೋಡಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನೀವು ಶಿವದಾರ ಹಾಕ್ಕೊಂಡು ಇಲ್ಲ ಜನಿವಾರ ಹಾಕ್ಕೊಂಡು ಮಾಲೆ ಹಾಕ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗೋದು, ಟೆಂಪಲ್ಗಳಿಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಬಿಡೋದು, ಮಾರನೇ ದಿನ ಹೋದರೆ ಫಾರಿನ್ಗೆ ಹೋಗ್ಬಿಡೋದು ಎಲೆಕ್ಷನ್ ಮುಗಿಸ್ಕೊಂಡು, ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋದಾ? ಅಷ್ಟಾದರೂ ಕೂಡ ಬಹುಮತ ಹೇಗೆ ಸಿಗ್ತಾ ಹಾಗಾದ್ರೆ ಕರ್ನಾಟಕದಲ್ಲಿ ಅಂತೇಳಿ. ಬಹುಮತ ಸ್ವತಃ ಮೋದಿಯವರೇ ಬಂದು ಪ್ರಚಾರ ಮಾಡಿದ್ರು, ಬಹುಮತ ಸಿಕ್ಕಿಲ್ಲ. ಮೋಸ ಅದು, ನಡೆದಿರೋದೇ ಮೋಸ. ಎಲೆಕ್ಷನ್ ಹಿಂದಿನ ದಿನ ನಡೆದಿರೋ ಮೋಸಕ್ಕೆ ಜನ ಮರಳಾಗಿದ್ದಾರೆ, ಜನ ದಡ್ರು. ಓಟ್ ಹಾಕಿದ್ದು ಅವತ್ತಿನ ಮಾತ್ರಕ್ಕೆ ಬುದ್ಧಿವಂತರು ಅಂದ್ಕೊಂಡಿದ್ದು. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ನಿರೀಕ್ಷೆಗಳು ಸಫಲವಾಗುತ್ತಾ? ಜನ ಬುದ್ಧಿವಂತರಾಗಲಿಲ್ಲ ಅಂದರೆ ಮತ್ತೆ ಇದೇ ಮಿಸ್ಟೇಕೆ ಮಾಡಿದ್ರೆ ಹಿಂಗೆ ಆಗೋದು. ಮತ್ತೆ ಮಿಸ್ಟೇಕ್ ಮಾಡಿದ್ರೆ ನಾವು ಬೆಲೆ ತರಬೇಕು. 5 ಈಗಾಗ್ಬಿಟ್ಟಿದೆ, ಬೆಲೆ ತರ್ತಾ ಇದ್ದೀವಿ, ಏನು ಮಾಡೋದು ಅಷ್ಟೇ. ಎಸ್ ವೀಕ್ಷಕರ, ಏನು ಕೆಲವು ಜನರು ಇಲ್ಲ ನಮಗೆ ಸಾಮೂಹಿಕ ಚುನಾವಣೆ ಬರಲಿ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾಯಕತ್ವ ಯಾರ್ದಾದರೂ ಪರವಾಗಿಲ್ಲ, ಒಂದು ಬಾರಿ ನೋಡೋಣ, 10 ನೋಡಿದ್ವಿ ಅಂತ ಕೆಲವು ವರ್ಗದ ಜನ ಹೇಳಿರೋಂಥದ್ದು. ಇನ್ನು ಕೆಲವು ವರ್ಗದ ಜನ ಇಲ್ಲ ನಮ್ಮ ಮೋದಿಯವರೇ ನಮಗೆ ಸೂಕ್ತ ಪ್ರಧಾನಿ ಅಂತ ಹೇಳಿ ಹೇಳಿರೋಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾಮ್ಯಾನ್ ಸುನೀಲ್ ಜೊತೆ ನಾನು ಸಚಿನ್ ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಒಬ್ಬರನ್ನ ಎದುರಿಸೋಕೆ 10 ಬರ್ತಾ ಇದ್ದಾರೆ, ಒಬ್ಬರನ್ನ ಎದುರಿಸೋಕೆ 10. ರಜನಿಕಾಂತ್ ಏನು ಹೇಳಿದ್ರೆ ಹೇಳಿ, ಸಿಂಹ ಸಿಂಗಲ್ಲಾಗೆ ಬರೋದು, ನರಿಗಳೆಲ್ಲ ಗುಂಪಾಗಿ ಬರೋದು, ಆ ನರಿಗಳೆಲ್ಲ 38 ಸೇರ್ಕೊಂಡಿದ್ದಾವೆ ಒಂದು ಸಿಂಹನ ಎದುರಿಸೋದಕ್ಕೆ. ಪರಿಸ್ಥಿತಿ ಆಗೋಯ್ತು. ಮುಂದಿನ ದಿನದಲ್ಲಿ ಯಾರು PM ಆಗಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ.
ಜಿ ಎಸ್ ಟಿ ಆಯಿತು, ನೋಟ್ ಬ್ಯಾನ್ ಆಯಿತು, ಏನೇನೋ ಆಸೆ 15 ಲಕ್ಷ ಬರುತ್ತೆ. ನಮ್ಮ ಜಿ ಎಸ್ ಟಿ ಅಂದರು ಮತ್ತು ಅದ್ಯಾವುದೋ ಬ್ಲಾಕ್ ಬನ್ನಿ ತತ್ತೀನಿ ಅಂದರು 1 ರೂಪಾಯಿ ಜನಕ್ಕೆ ಯಾವುದೂ ಅನುಕೂಲ ಆಗಿಲ್ಲ. ಮೈಕ್ ಕೊಟ್ಟರೆ ಚೆನ್ನಾಗಿ ಭಾಷಣ ಮಾಡ್ತಾರೆ. ಈ ದೇಶ ಉಳಿಸ್ಕೊಳೋ ಕೆಪಾಸಿಟಿ ಕೊಟ್ಟಿದ್ದಾರೆ ಭಗವಂತ ಶಕ್ತಿ ಇದೆ. ಅದೊಂಥರ ದೇವತ ಮನುಷ್ಯ ಇದ್ದಂಗೆ ಅದು ನಮ್ಮ ದೇಶದಲ್ಲಿ. ಇವಾಗ ಇವತ್ತು ನಮ್ಮ ದೇಶ 3ನೇ ಸ್ಥಾನದಲ್ಲಿ ಇದೆ ಅಂದರೆ ಗ್ರೇಟ್. ನಮಗೆ ಜಾತ್ಯತೀತವಾಗಿ ನಮ್ಮ ಜಾತ್ಯತೀತ ಕಾಂಗ್ರೆಸ್ ಮೈತ್ರಿಕೂಟ ಅಂತ ಹೇಳ್ತಾ ಇಲ್ಲ. ಮೋದಿ ಸೋಲ್ಸೋಂಥ ವ್ಯಕ್ತಿ ಯಾರೇನೇ ಆಗಲಿ, ಅಂದರೆ ಮೋದಿ ಅಂದರೆ ಆ ಪಕ್ಷ, ಆ ದುರಾಳಿತ ಪಕ್ಷ ಸೋಲ್ಸೋಂಥ ವ್ಯಕ್ತಿ ಯಾರೇ ಆಗಲಿ, ನಮಗೆ ಅವ್ರ ಬೆಂಬಲ ಸರ್.